ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸರ್ವ ವಿಘ್ನ ಪ್ರಶಮನ ಸರ್ವ ಸಿದ್ಧಿಕರಂ ಪರಂ ಸರ್ವ ಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಪರಮ ಪವಿತ್ರವಾಗಿರುವಂತಹ ಧನುರು ಮಾಸದ ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೀವಿ ಧನುರು ನಿನ್ನೆ ದಿವಸ ಮುಖ್ಯವಾಗಿ ನಾವು ಮೃತ್ತಿಕಾ ಶೌಚದವರೆಗೆ ನೋಡಿದ್ವಿ ಮೃತ್ತಿಕಾ ಶೌಚವನ್ನು ಮಾಡಬೇಕು ಮೃತ್ಕಾಂ ಜೈವ ಮಾದಾಯ ಕೃತ್ವಾ ಶೌಚ ವಿಧಿಂ ಯಥಾವಿಧಿ ವಿಧಿ ಮೃತ್ಕಾ ಶೌಚವನ್ನು ಮಾಡಬೇಕು ಅಂತ ನಿನ್ನೆ ದಿವಸ ಕರ್ತವ್ಯದಲ್ಲಿ ನೋಡಿದ್ದೀವಿ ಅದಾದ ಮೇಲೆ ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು ಅಂತ ಕೇಳಿದ್ರೆ ದಂತದಾವನ ಪೂರ್ವಾಣಿ ಕೃತ್ವಾ ಕಾರ್ಯ ಮತೀಂದ್ರತಃ ಆಲಸ್ಯವನ್ನು ಬಿಟ್ಟು ಅತೀಂದ್ರತಃ ಅಂದ್ರೆ ನಿಧಾನವಾಗಿ ಮಾಡೋದು ಆಮೇಲೆ ಮಾಡೋದು ಸವಕಾಶ ಮಾಡ್ತಾ ಇರೋದು ಈ ಸ್ವಭಾವವನ್ನ ಬಿಟ್ಟು ದಂತದಾವನ ಹಲ್ಲನ್ನು ಶುದ್ಧಿಯನ್ನಾಗಿ ಮಾಡ್ಕೋಬೇಕಂತೆ ಅದು ಶಾಸ್ತ್ರದಲ್ಲಿ ಹೇಳಿರುವಂಥ ನಿಯಮ ಬಹಿರ್ಜಲೆ ತದಾ ಸ್ನಾತ್ವ ನಿತ್ಯ ಕರ್ಮ ಸಮಾಚಾರೇ ಸ್ನಾನವನ್ನು ಮಾಡಬೇಕು ಶುದ್ಧವಾಗಿ ಸ್ನಾನ ಮಾಡಬೇಕಾದ್ರೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಶಾನ ಅದು ಅತ್ಯಂತ ಪವಿತ್ರವಾಗಿರುವಂಥದ್ದು ಕೇವಲ ಜಡವಾಗಿರುವಂತಹ ನೀರು ನಮ್ಮನ್ನ ಶುದ್ಧಿ ಮಾಡೋದಿಲ್ಲ ಜಲದಲ್ಲಿ ಭಗವಂತನ ವಿಶೇಷ ವಿಶೇಷಸನ್ನಿಧಾನ ಆ ಸನ್ನಿಧಾನವನ್ನ ತಿಳಿದುಕೊಂಡು ಜಲದಲ್ಲಿ ಗಂಗಾದಿ ಗಂಗಾಧಿಗಳ ಸನ್ನಿಧಾನ ಎಲ್ಲ ದೇವತೆಗಳ ಸನ್ನಿಧಾನ ಭಗವಂತನ ಸನ್ನಿಧಾನ ಯೋಸೋ ಸರ್ವಗತೋ ದೇವ ಚಿತ್ಸ್ವರೂಪಿ ನಿರಂಜನ ಸಗೇವ್ರವ ರುಪೇಣ ಗಂಗಾಂಬೋನತ್ರ ಸಂಶಯ ಭಗವಂತ ವಿಶೇಷವಾಗಿ ಆ ನೀರಿನಲ್ಲಿ ಸನ್ನಿಧನಾಗಿದ್ದಾನೆ ಅಂತ ಅನುಸಂಧಾನ ಪೂರ್ವಕವಾಗಿ ಆ ಸ್ನಾನ ಅನ್ನುವಂಥ ಕರ್ಮವನ್ನು ಮಾಡಿದಾಗ ಅದು ಫಲ ಕೊಡುತ್ತೆ ಅದಕ್ಕೆ ದಾಸರಾಯರು ನಮಗೆ ತಿಳಿಸಿ ಹೇಳಿದ್ದಾರೆ ಸ್ನಾನ ಬಂದೇ ಸಾಲದೆ ಜಲದಭಿಮಾನಿ ದೇವತೆಗಳ ನರಿತು ಮೇಲಂತರ್ಗತ ಸಿರಿ ಲೋಲನ್ನ ಚಿಂತಿಸಿ ಮೂಲ ಕಾರಣ ಬಿಂಬನಿಗೆ ಅಭಿಷೇಕವೆಂದರೆ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ಭಗವಂತ ಇದು ನಿನಗೆ ಅಭಿಷೇಕ ಅಂತ ಅನ್ಕೊಂಡು ಸ್ನಾನವನ್ನ ಮಾಡಬೇಕು ಸ್ನಾನ ಮಾಡಿದ ಮೇಲೆ ನಿತ್ಯ ಕರ್ಮ ಸಮಾಚರೇತ್ ನಿತ್ಯ ಕರ್ಮವನ್ನ ಮಾಡಬೇಕು ನಿತ್ಯ ಕರ್ಮ ಅಂದ್ರೆ ಯಾವುದು ಬ್ರಾಹ್ಮಣನಿಗೆ ಸಂಧ್ಯಾ ವಂದನಾದಿ ದೇವರ ಪೂಜಾ ಕರ್ಮಗಳನ್ನ ನಿತ್ಯ ಕರ್ಮಗಳನ್ನ ಮಾಡಬೇಕು ಭಗವಂತನ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಪೂಜಾ ತಥಾ ಕಾರ್ಯ ಗಂಧ ಪುಷ್ಪಸ್ತ ಸದೈವಚ ವಿಶೇಷವಾಗಿ ದೇವರ ಪೂಜೆಯನ್ನ ಮಾಡಬೇಕು ಪೂಜೆಯಲ್ಲಿ ಮುಖ್ಯವಾಗಿ ಗಂಧದಿಂದ ಮತ್ತು ಪುಷ್ಪಗಳಿಂದ ಭಗವಂತನ ಅರ್ಚನೆಯಿಂದ ಮಾಡಬೇಕು ಪ್ರಾತಃ ಕಾಲದಲ್ಲಿ ಅಂತ ಹೇಳ್ತಾರೆ ನೈವೇದ್ಯಂಚ ಪ್ರದಾತವ್ಯಂ ಮುದ್ಗ ಮಿಶ್ರಿತ ಓದನಂ ಇಲ್ಲೊಂದು ನೋಡ್ರಿ ಬಹಳ ಮಹತ್ವವಾಗಿರುವಂತಹ ಅಂಶವನ್ನ ಹೇಳ್ತಾ ಇದ್ದಾರೆ ಬೇಯಿಸಿರುವಂತಹ ಅನ್ನ ಮತ್ತು ಹೆಸರು ಬೇಳೆ ಎರಡೂ ಸೇರಿಸಿ ಮಾಡಿರುವಂತಹ ಅನ್ನ ಅಂದ್ರೆ ಹುಗ್ಗಿಯನ್ನ ನೈವೇದ್ಯ ಮಾಡಬೇಕು ಭಗವಂತನಿಗೆ ಈ ಧನುರ್ಮಾಸದಲ್ಲಿ ಅದು ಬಹಳ ವಿಶೇಷವಾಗಿರುವಂತಹ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ನವನೀತಂ ಚ ಅರ್ಪಯಿತ್ವ ಮಾಷವಿಷ್ಟೇನ ವಾಚಕ ನವನೀತ ಅಂದ್ರೆ ಗಟ್ಟಿಯಾಗಿರುವಂತಹ ವಿಶೇಷವಾದ ಬೆಣ್ಣೆಯನ್ನ ಭಗವಂತನಿಗೆ ಸಮರ್ಪಿಸಬೇಕು ಇನ್ನು ಮುಖ್ಯವಾಗಿ ದಧಿಕಂಡಂ ಪ್ರದಾತವ್ಯಂ ಫಲಾನಿ ವಿವಿಧಾನಿ ಚ ಮೊಸರನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಫಲಗಳನ್ನ ಆಯಾ ಋತುಗಳಲ್ಲಿರುವಂತಹ ಫಲಗಳನ್ನ ಹಣ್ಣನ್ನ ವಿಶೇಷವಾಗಿ ನೈವೇದ್ಯವನ್ನ ಮಾಡಬೇಕು ಮುಖ್ಯವಾಗಿ ತಾಂಬೂಲಂ ದಕ್ಷಿಣಾಂಚೈವ ಆರ್ತಿಂ ಕೃತ್ವ ಮನೋರಮ ತಾಂಬೂಲವನ್ನ ದಕ್ಷಿಣೆಯನ್ನ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಕೃತ್ವಾ ಮನೋರಮ ಭಕ್ತಿಯಿಂದ ಮಾಡಬೇಕು ಎಲ್ಲೋ ಗಮನ ಇಟ್ಟು ಮಾಡೋದಲ್ಲ ಭಗವಂತನಲ್ಲೇ ನಮ್ಮ ಮನಸ್ಸು ಇಟ್ಟು ಪೂಜೆಯನ್ನು ಮಾಡಬೇಕು ಇದಾದ ಮೇಲೆ ಹರೇ ಪೂಜಾಂ ಸಮಾಚರೇತ್ ಈ ರೀತಿಯಾಗಿ ಮಂಗಳಾರತಿಯನ್ನು ಮಾಡಿ ಸೂರ್ಯೋದಯಕ್ಕೆ ಮುಂಚೆ ರವೇಲುದಯ ವೇಲಾಯಾಮ್ ರವಿಯ ಉದಯ ಆಗೋ ಸಮಯಕ್ಕಿಂತ ಸಮಯದಲ್ಲಿ ಅಂದ್ರೆ ಅರುಣೋದಯ ಕಾಲದಲ್ಲಿ ಈ ಪೂಜೆಯನ್ನು ಮಾಡಬೇಕು ಇಷ್ಟೆಲ್ಲ ನಾನು ಹೇಳಿದ್ನಲ್ಲ ಅಷ್ಟೆಲ್ಲಾ ಪೂಜೆಗಳನ್ನ ಅರುಣೋದಯ ಸೂರ್ಯೋದಯ ಆಗೋದ್ರೊಳಗೆ ಮುಗಿಸ್ಬೇಕು ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಬ್ರಾಹ್ಮಣಾನಂ ತಥೋ ಪೂಜಾ ಯಥಾಶಕ್ತಿಯ ಪ್ರಗಲ್ಪೇತ್ ಬ್ರಾಹ್ಮಣರ ಪೂಜೆಯನ್ನು ಮಾಡಬೇಕು ಅದಾದ ಮೇಲೆ ಬ್ರಾಹ್ಮಣೈ ಸಹ ಭೋಕ್ತವ್ಯಂ ವಿಶೇಷವಾಗಿ ಬ್ರಾಹ್ಮಣರನ್ನ ಕರೆದು ನೀವೇನ್ ಮಾಡಿದ್ದಿರಲ್ಲ ಹುಗ್ಗಿ ಮತ್ತು ಪದಾರ್ಥಗಳನ್ನ ಆ ಎಲ್ಲ ಪದಾರ್ಥಗಳನ್ನ ಶಕ್ತ್ಯಾನುಸಾರ ನಿಮ್ಮ ಶಕ್ತಿಯಾನುಸಾರ ಆ ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿಸಬೇಕು ಅದಾದ ಮೇಲೆ ತದನ್ನಂ ಎನಿವೇದಗೆ ದ್ವಿಜಾತಿರಿಕ್ತಂ ಯೋ ಭುಂಕ್ತೆ ತದನ್ನಂ ವಿಷ್ಟಯಾಸವಂ ಆದ್ದರಿಂದ ಅವರಿಗೆ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾರೆ ಅನ್ನದೇ ಸರ್ವತೀರ್ಥಾನಿ ಅನ್ನದೇ ಸರ್ವದೇವತಾ ದಾತ್ಯಿತ್ರಾನ್ನಂ ವೈಷ್ಣವಾಯ ದ್ವಿಜಾತಯೇ ಅದರಲ್ಲೂ ಬಹಳ ಮಹತ್ವ ಆಗಿರುವಂಥದ್ದು ಅನ್ನ ಅಂತ ನಾವೇನ್ ಕರಿತೀವಲ್ಲಪ್ಪ ಆ ಅನ್ನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅನ್ನದಲ್ಲಿ ಸರ್ವತೀರ್ಥಗಳ ಸನ್ನಿಧಾನ ಅನ್ನ ನಾವೇನು ಊಟ ಮಾಡ್ತೀವಲ್ಲ ಆ ಅನ್ನದಲ್ಲಿ ವಿಶೇಷವಾಗಿ ಎಲ್ಲ ತೀರ್ಥಗಳ ಸನ್ನಿಧಾನ ಅನ್ನದೆ ಸರ್ವದೇವತಾ ಎಲ್ಲಾ ದೇವತೆಗಳ ಸನ್ನಿಧಾನ ಕಲಿಯುವಲ್ಲಿ ಆ ಅನ್ನದಲ್ಲಿ ಹಾಗಾಗಿ ಆ ಅನ್ನವನ್ನ ಯಾವ ಅನ್ನವನ್ನ ಚಿತ್ರಾನ್ನವನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ ದಾತವ್ಯಂ ಚೈವ ವೈಷ್ಣವಾಯ ತೇ ಜ್ಞಾನಭಕ್ತೆ ಯುತೋ ವಿಪ್ರಾ ಸರ್ವಾನ್ ಪಾಪಾನ್ ಕ್ಷೀಣೋತಿ ದ್ವಿಜೇಂದ್ರಾಯ ಸತ್ವನಿಷ್ಠಾಯ ಸತ್ತಮ ಜ್ಞಾನಿಯಾಗಿರುವಂತಹ ಸದಾಚಾರಿಯಾಗಿರುವಂತಹ ಒಳ್ಳೆಯ ಬ್ರಾಹ್ಮಣನನ್ನ ಕರೆದು ಭೋಜನವನ್ನ ಮಾಡಿಸಬೇಕು ಚಿತ್ರಾನ್ನ ಪಾಯಸ ವಿಶೇಷವಾಗಿ ಹುಗ್ಗಿಯನ್ನ ಮಾಡಿ ಆ ಬ್ರಾಹ್ಮಣನಿಗೆ ಆ ಭೋಜನವನ್ನ ಮಾಡಿಸಬೇಕು ಅಂತ ಹೇಳ್ತಾರೆ ಭಕ್ಷ ಭೋಜ್ಯಯುತಂ ಜೈವ ಮುಂದಿನ ಮಾತು ಬಂದ್ಬಿಡ್ತು ಭಕ್ಷ ಭೋಜ್ಯಯುತಂ ಜೈವ ಸಹೃತಂ ನವನೀತಕಂ ಹೇಗ್ ಹಾಕ್ಬೇಕು ಭೋಜನವನ್ನ ಅಂತ ಕೇಳಿದ್ರೆ ಭಕ್ಷ ಭೋಜ್ಯಾದಿಗಳನ್ನ ಭಗವಂತನಿಗೆ ನೈವೇದ್ಯವನ್ನ ಮಾಡಿ ಸಘೃತಂ ತುಪ್ಪದಿಂದ ಸಹಿತವಾಗಿರುವಂತಹ ನವನೀತಕಂ ಬೆಣ್ಣೆಯಿಂದ ಸಹಿತವಾಗಿರುವಂತಹ ಬ್ರಾಹ್ಮಣಾನ್ ಭೋಜಗಿತ್ವಾತ ಸ್ವಯಂ ಭುಕ್ವಾ ಪರಪರಂ ಅಂದ್ರೆ ತಾನು ಆಮೇಲೂಟವನ್ನು ಮಾಡಬೇಕು ಮೊದಲು ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ತಾಂಬೂಲಂ ದಕ್ಷಿಣಾಂ ದತ್ವ ತಾಂಬೂಲವನ್ನ ಕೊಡಬೇಕು ದಕ್ಷಿಣೆಯನ್ನ ಕೊಡಬೇಕು ಆಶೀರ್ವಾದ ಸದೈವತ ಅವರಿಂದ ಆಶೀರ್ವಾದವನ್ನ ಪಡೆಯಬೇಕು ಐದು ಅಗ್ನಿಗಳ ಮುಖಾಂತರವಾಗಿ ಬ್ರಾಹ್ಮಣ ಭಗವಂತನ ವಿಶೇಷ ಸನ್ನಿಧಾನ ಪಾತ್ರನಾಗಿರುವಂಥವನು ಅವನ ಪೂಜೆಯನ್ನ ಮಾಡೋದ್ರಿಂದ ಭಗವಂತ ಸ ಪ್ರೀತನಾಗ್ತಾನೆ ಅನ್ನೋ ಅನುಸಂಧಾನದಿಂದ ಶಾಸ್ತ್ರದ ಹಿನ್ನೆಲೆಯಲ್ಲಿ ಆ ಬ್ರಾಹ್ಮಣ ಪೂಜೆಯನ್ನ ಮಾಡಿ ಭೋಜನವನ್ನ ಮಾಡಿಸಿ ತಾಂಬೂರ ದಕ್ಷಿಣೆಯನ್ನ ಕೊಡಬೇಕು ಏವಂ ಯಃಕೃತೇ ಭಕ್ತ ಸರ್ವಪಾಪೈ ಪ್ರಮುಚ್ಚದೆ ಯಾರು ಈ ರೀತಿಯಾಗಿ ಅನುಸಂಧಾನ ಪೂರ್ವಕವಾಗಿ ಬ್ರಾಹ್ಮಣ ಭೋಜನವನ್ನ ಹುಗ್ಗಿಯನ್ನ ಭಗವಂತನಿಗೆ ನೈವೇದ್ಯ ಸಮರ್ಪಣೆಯನ್ನು ಮಾಡುತ್ತಾರೋ ಅವರು ಎಲ್ಲಾ ಪಾಪಗಳಿಂದ ಮುಕ್ತರಾಗ್ತಾರವಾ ಇದು ಎಲ್ಲಿ ಬಂದಿದೆ ಯಾರು ಯಾರಿಗೆ ಹೇಳಿದ್ರು ಧನುರ್ಮಾಸದ ಮಹಾತ್ಮೆಯನ್ನ ಅಂತ ಕೇಳಿದ್ರೆ ಸುತಾಚಾರರು ಶೌನಕಾದಿಗಳಿಗೆ ಹೇಳಿದ್ದಾರೆ ಅಂತ ನಮಗೆ ಗೊತ್ತಾಗ್ಬಿಡ್ತು ಇದನ್ನು ಮುಂಚೆ ಹೇಳಿದ್ರು ಯಾರಿಗೆ ಹೇಳಿದ್ದಾರೆ ಅಂತ ಕೇಳಿದ್ರೆ ಇತಿಹಾಸಂ ಪ್ರೋಕ್ತಂ ಬ್ರಹ್ಮಣೇನಾ ಅಭಿಜನ್ಮನೆ ಹಂಸರೂಪಿ ಹರಿಪ್ರಾಹ ಧನುರ್ಮಾಹಾತ್ಮ್ಯ ಉತ್ತಮಂ ನೋಡಿರಿ ಇಲ್ಲೆಲ್ಲ ವಿಷ್ಟ ವಿಶೇಷವಾಗಿ ನಮಗೆ ತಿಳಿಸಿ ಹೇಳ್ತಾ ಇದೆ ಪಂಚರಾತ್ರಾಗಮ ಹಂಸರೂಪಿ ಭಗವಂತ ಹಂಸನಾಮಕ ಭಗವಂತ ಬ್ರಹ್ಮದೇವರಿಗೆ ನಾಭಿಯಿಂದ ಪೂರ್ವದಲ್ಲಿ ಇತಿಹಾಸಂ ಪುರಾಪ್ರೋಕ್ತಂ ಈ ಇತಿಹಾಸ ಏನಿದೆ ಅಲ್ಲ ಯಾರು ಯಾರ್ಯಾರಿಗೆ ಹೇಳಿದ್ರು ಹಂಸನಾಮಕ ರೂಪಿ ಭಗವಂತ ಬ್ರಹ್ಮದೇವರಿಗೆ ಉಪದೇಶವನ್ನ ಈ ಈ ಗ್ರಂಥವನ್ನ ಹೇಳಿದ್ದಾನಂತೆ ಭಗವಂತ ಜಗೇತ ಶೃಣಿಯಾತ್ ವಿದ್ವಾನ್ ಸರ್ವ ಪಾಪೈ ಪ್ರಮುಚತೆ ಯಾರು ಈ ರೀತಿಯಾಗಿ ಭಗವಂತನ ಈ ಕಥೆಯನ್ನ ಅಂದ್ರೆ ಈ ರೀತಿ ಮಾಡೋ ವಿಧಿವಿಧಾನವನ್ನ ಧನುರ್ವಾಸದ ವಿಧಿವಿಧಿಯನ್ನ ವಿಧಿವಿಧಾನಗಳನ್ನ ಯಾರು ತಿಳಿದುಕೊಳ್ತಾರೋ ಅವರ ಎಲ್ಲಾ ಪಾಪಗಳಿಂದ ಮುಕ್ತರಾಗ್ತಾರಂತೆ ಇಲ್ಲೊಂದು ಮಾತು ಹೇಳಿದರು ತಾಂಬೂಲಂ ದಕ್ಷಿಣಾಂ ದತ್ವಾ ಭೋಜನ ಅನ್ನುವಂಥದ್ದು ಯಜ್ಞ ಯಜ್ಞನಾಮಕನಾಗಿರುವಂತಹ ಭಗವಂತನ ಹೆಂಡತಿಯ ಹೆಸರು ದಕ್ಷಿಣ ಲಕ್ಷ್ಮಿಯ ರೂಪ ಅದು ಹಾಗಾಗಿ ಭೋಜನವನ್ನು ಮಾಡಬೇಕಾದ್ರೆ ಭಗವಂತನ ಅನುಸಂಧಾನ ಪೂರ್ವಕವಾಗಿ ಭೋಜನವನ್ನು ಮಾಡ್ತಾರೆ ಭೋಜನ ಅನ್ನೋ ಯಜ್ಞವನ್ನ ಹಾಗಾಗಿ ಆ ಭೋಜನದ ನಂತರ ಯಜ್ಞನಾಮಕನ ಭಗವಂತನ ಹೆಂಡತಿಯ ರೂಪ ಲಕ್ಷ್ಮಿಯ ರೂಪ ದಕ್ಷಿಣ ಆ ದಕ್ಷಿಣೆಯನ್ನ ಕೊಟ್ಟಾಗ ಆ ಯಜ್ಞ ಪರಿಪೂರ್ಣವಾದ ಫಲವನ್ನ ಕೊಡ್ತದೆ ಹಾಗಾಗಿ ಭೋಜನ ಆದ ಮೇಲೆ ತಾಂಬೂಲ ಸಹಿತವಾಗಿ ಆ ದಕ್ಷಿಣೆಯನ್ನ ಕೊಟ್ಟಾಗ ಭಗವಂತ ವಿಶೇಷ ಪ್ರೀತನಾಗ್ತಾನಂತೆ ಅದನ್ನಿಲ್ಲಿ ಹೇಳಿದ್ದಾರೆ ತಾಂಬೂಲಂ ದಕ್ಷಿಣಾಂ ದತ್ವಾ ಸದೈವ ಚ ಅವರಿಂದ ಆಶೀರ್ವಾದವನ್ನು ಪಡೀಬೇಕು ಬ್ರಾಹ್ಮಣರ ಆಶೀರ್ವಾದ ಅತ್ಯಂತ ಮಹತ್ವವಾಗಿರುವಂಥದ್ದು ಬ್ರಾಹ್ಮಣನ ಬಂದಿದ್ದಾನೆ ಅಂದ್ರೆ ಸರ್ವತೀರ್ಥಗಳು ಬಂದಿದೆ ಸರ್ವ ದೇವತೆಗಳು ಬಂದಿದ್ದಾರೆ ಅಂತ ಅರ್ಥ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಹಾಗಾಗಿ ಅವರಿಂದ ಆಶೀರ್ವಾದವನ್ನು ಪಡೆದಾಗ ಭಗವಂತ ವಿಶೇಷವಾಗಿ ಅವರಲ್ಲಿ ನಿಂತು ಆಶೀರ್ವಾದವನ್ನು ಮಾಡ್ತಾನೆ ಈ ರೀತಿಯಾಗಿ ಪಂಚರಾತ್ರಾಗಮದಲ್ಲಿ ಬಂದಿರುವಂತಹ ಧನುರ್ಮಾಸ ಮಹಾತ್ಮೆಯ ಬ್ರಹ್ಮ ಹಂಸ ಸಂವಾದೆ ಪ್ರಥಮೋಧ್ಯಾಯ ಅಂತ ಹೇಳ್ತಾ ಇದ್ದಾರೆ ಇನ್ನು ನಾಳೆ ದಿವಸ ರಾಜನಿಗೆ ವಿಷ್ಣು ಲೋಕ ಪ್ರಾಪ್ತಿಯಾಗಿದೆ ರಾಜ ಏನು ಅದು ನಾಳೆ ಇರಲಿಕ್ಕೆ ಪ್ರಯತ್ನವನ್ನು ಮಾಡೋಣ